ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದೆ ಮಲ್ಲ ಸರ್ ಬಾಕ್ಸ್ ಸೂಟ್ಯೂಬ್ನಲ್ಲಿ ಚಾನೆಲ್ ಸಬ್ಸ್ಕ್ರೈಮ್ ಮಾಡ್ಕೊಂಡು ಅಂತ ದುಡ್ಡು ಸಸ್ಕ್ರೈಡ್ ಕೊಕ್ಕದಲ್ಲಿರುವ ಬೆಲೆನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೋ ಏನಪ್ಪ ವಿಷಯ ಅಂದರೆ ದರ್ಶನ್ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಇವತ್ತು ಸಿನಿಮಾಗಳು ಅಂದರೆ ಆಗಿ ಅದೊಂದು ಸಾಕ್ತಾನೆ ಇದ್ದಾವೆ ಸೊ ಅದರಲ್ಲಿ ನೋಡೋದಾದ್ರೆ ಒಂದು ಮೊದಲೇ ಡಿವಿಲ್ದೊಂದು ಇದು ಬಂತು ಅಪ್ಡೇಟ್ ಬಂತು ಅಪ್ಡೇಟ್ ಅನ್ನೋದಕ್ಕಿಂತ ಯಾವುದಾದ್ರು ಏನೊಂದು ಕ್ಲಿಮ್ಸ್ ವಿಡಿಯೋ ಬಂತು ಸೊ ಅದಾದಮೇಲೆ ಸಿಂಧೂರ ಒಂದು ಅಪ್ಡೇಟ್ ಬಂತು ಸೊ ಜೊತೆಗೆ ಇವಾಗ ಪ್ರೇಮ್ ಮತ್ತು ದರ್ಶನ್ ಅವರು ಏನು ಸಿನಿಮಾ ಮಾಡ್ತಿದ್ದಾರೆ ಇಬ್ಬರ ಒಂದು ಕಾಂಬಿನೇಷನಲ್ಲಿ ಸೊ ಅದರದ್ದ ಒಂದು ಥೀಮ್ ಪೋಸ್ಟರ್ ಬಿಟ್ಟಿದ್ದಾರೆ ಸೊ ಅದು ನೋಡ್ತಾಯಿದ್ರೆ ರಾಮನ ಭಕ್ತನಾಗಿ ಪರಮ ಭಕ್ತ ಹನುಮ ಇದ್ದಾರಲ್ಲ ಸೊ ಅವರ ಒಂದು ಇದನ್ನಾಗಿ ಕಾಣಿಸ್ಕೊತಿದ್ದಾರೆ ಅಂತ ಅನಿಸುತ್ತೆ ರಾಮ ಭಕ್ತನ ಹನುಮಾನ ಪಾತ್ರದಲ್ಲಿ ದರ್ಶನ್ ಸರ್ ಕಾಣಿಸ್ಕೊತಿದ್ದಾರೆ ಅಂತ ಅನಿಸುತ್ತೆ ಬಟ್ ಇದು ಇದೇನು ಮೈಥಾಲಜಿ ಸಿನಿಮಾನ ಅಥವಾ ಹಿಸ್ಟಾರಿಕಲ್ ಅಥವಾ ಕಮರ್ಷಿಯಲ್ ಸಿನಿಮಾನ ಅಂತ ಈಗಲೇ ಹೇಳಲಿಕ್ಕಾಗಲ್ಲ ಬಟ್ ಇದರಲ್ಲಿ ಮೇ ಬಿ ಏನೋ ರಾಮಾಯಣದ್ದು ಅಥವಾ ಹನುಮಾನ ಒಂದು ರೆಫರೆನ್ಸ್ ಇಟ್ಕೊಂಡು ಪ್ರೇಮ್ ಅವರು ದರ್ಶನ್ ಸರ್ಗೆ ಒಂದು ಸಿನಿಮಾ ಮಾಡ್ತಿರ್ಬೋದು ಅಂತ ಅನಿಸುತ್ತೆ ಸೊ ಜಾಸ್ತಿಯಲ್ಲಿ ಹೇಳಲಿಕ್ಕೆ ಏನಿಲ್ಲ ಮಾಮೂಲಿ ಅದೇ ರಾಮ ಭಕ್ತ ಹನುಮನ ಒಂದು ಇದಕ್ಕೆ ಕಾಣಿಸುತ್ತೆ ಗದೆ ಕಾಣಿಸುತ್ತೆ ಗದೆ ಮೇಲೆ ಹಾವಿನ ಒಂದು ಇದು ಇದೆ ಜೊತೆಗೆ ಅಲ್ಲಿ ಕಾಲಿಗೆ ಕಡ್ಗ ಹಾಕಿರೋದಿದೆ ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಒಂದು ಹನುಮನ ಒಂದು ರೆಫರೆನ್ಸ್ ಇಟ್ಕೊಂಡು ಮೇ ಈ ಸಿನಿಮಾದಲ್ಲಿ ಒಂದು ಕತೆ ಬರ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಮೈಥಾಲಜಿ ಇರಲಿಕ್ಕಿಲ್ಲ ಯಾಕಂದರೆ ಡೈಲಾಗ್ ಏನು ಬರುತ್ತೆ ಸೊ ಡೈಲಾಗ್ ಕೇಳ್ತಾ ಇದ್ದರೆ ಸೊ ಇದು ಮೆಥಾಲಜಿಕಲ್ ಅಂತ ಅನಿಸ್ತಾ ಇಲ್ಲ ಎಲ್ಲೋ ಕಮರ್ಷಿಯಲ್ ಸಿನಿಮಾ ಅಂತಲೇ ಅನಿಸುತ್ತೆ ನನ್ನ ಕುನಿ ನನ್ನ ಕೊನೆ ಉಸಿರಿರೋವರೆಗೂ ಈ ಭೂಮಿ ಮೇಲೆ ನಿನ್ನ ಒಂದು ಹನಿ ರಕ್ತ ಸೋಕೋಕು ನಾನು ಬಿಡಲ್ಲ ಅಂತ ಒಂದಿದೆ ಬಟ್ ಆ ಡೈಲಾಗ್ ಡೆಲಿವರಿ ನೋಡ್ತಾ ಇದ್ದರೆ ಇದು ಮೆಥಾಲಜಿ ಅಲ್ಲ ಅಂತ ಅನಿಸುತ್ತೆ ಯಾಕಂತಂದರೆ ಇವಾಗ ಕೆಲವೊಂದೆಲ್ಲ ನೋಡಿದ್ದೀವಲ್ಲ ಕುರುಕ್ಷೇತ್ರದಲ್ಲೆಲ್ಲ ನೋಡಿದೀವಿ ಡೈಲ ಡೆಲಿವರಿ ಮತ್ತು ಆ ಪದಗಳು ಯೂಸ್ ಮಾಡುವಂಥದ್ದೇ ಬೇರೆ ಇರುತ್ತೆ ಸೊ ಈ ಮೈಥಾಲಜಿ ಸಿನಿಮಾ ಆಗಿದ್ರೆ ಸೊ ಮೇ ಬಿ ಇದು ಒಂದು ರೆಫರೆನ್ಸ್ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಮಾಸ್ ಎಂಟರ್ಟೈನರ್ ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ದಾರೆ ಯಾರು ನಮ್ಮ ಪ್ರೇಮ್ ಅವರು ಅಂತ ಅಂದ್ಕೊಂತೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಇನ್ನೇನು ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ ಸೊ ಈ ಸಿನಿಮಾ ಬಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಆಗುವಂಥದ್ದು ಜೊತೆಗೆ ಇದನ್ನು ಪ್ರೊಡಕ್ಟ್ ಇದನ್ನು ಪ್ರೊಡ್ಯೂಸ್ ಮಾಡ್ತಿರೋಂಥವ್ರು ಕೆ ವಿ ಎಂ ಪ್ರೊಡಕ್ಷನ್ ಅವರು ಸೊ ನನಗೆ ಇದರಲ್ಲಿ ಒಂದು ಅನಿಸಿದ್ದು ಎಲ್ಲ ಓಕೆ ಚೆನ್ನಾಗಿದೆ ಇನ್ನು ಟೈಮ್ ಇದೆ ಇನ್ನೂ ಶೂಟಿಂಗ್ ಇನ್ನೂ ಶುರುವಾಗಬೇಕು ಸೊ ಕತೆ ಏನು ಅಂತ ಇನ್ನೂ ಒಂದೊಂದಾಗಿ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ ಬಟ್ ಅದರಲ್ಲಿ ಆ ಗದೆ ಮೇಲೆ ಒಂದೇನು ಜೈ ಶ್ರೀರಾಮ್ ಅಂತ ಬರುತ್ತಲ್ಲ ಅದನ್ನು ಕನ್ನಡದಲ್ಲಾದರೂ ಹಾಕಿ ಮಾರಾಯ ಯಾಕೆ ಬರೀ ಹಿಂದಿನೇ ಬಳಸ್ತೀರ ಕನ್ನಡದಲ್ಲಿ ಹಾಕಿ ಚೆನ್ನಾಗಿರ್ಸಿ ಚೆನ್ನಾಗಿ ಅನಿಸುತ್ತೆ ಇನ್ನೂ ಸೊ ಅಲ್ಲಿ ಹಿಂದಿನಲ್ಲಿ ಆಗ್ತಾ ಇರ್ಬೇಕಾ ಕನ್ನಡದಲ್ಲೂ ಹಾಕಿಯಲ್ಲ ಸೊ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸೊ ಅದರಲ್ಲಿ ತೋರಿಸಿದ್ದಾರೆ ದೇವಸ್ಥಾನ ಮೇ ಬಿ ರಾಮನ್ ದೇವಸ್ಥಾನ ಅನ್ಸುತ್ತೆ ರಾಮ ಮಂದಿರ ಜೊತೆಗೆ ಮ್ಯೂಸಿಕ್ ಕೂಡ ಅದೇನು ವೀಡಿಯೋ ಗ್ಲಿಮ್ಸ್ ವೀಡಿಯೋ ಅಥವಾ ಮೋಷನ್ ಪೋಸ್ಟರ್ ವೀಡಿಯೋ ಸ್ಟಾರ್ಟ್ ಆಗುತ್ತೆ ತುಂಬ ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಬಟ್ ಮಧ್ಯದಲ್ಲಿ ಅದೊಂದು ಬೀಟ್ ಸೌಂಡ್ ಬರುತ್ತಲ್ಲ ಸೊ ಎಲ್ಲೋ ಡಿಸ್ಟರ್ಬ್ ಮಾಡ್ತು ಅಂತ ನನಗೆ ಅನಿಸುತ್ತೆ ಸೊ ಸೈಲೆಂಟ್ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರೋದು ಆ ಒಂದು ವೀಡಿಯೋ ಸೊ ಅದೆಲ್ಲ ಹಾಳು ಮಾಡ್ತು ಅಂತ ನನಗೆ ಅನಿಸುತ್ತೆ ಡಕ್ ಡಕ್ ಡ ಅಂತ ಹೇಳ್ಬಿಟ್ಟು ಏನೋ ಒಳ್ಳೆ ಡಿ ಜಿ ಆಯ್ತು ಅದು ಸೊ ಅದು ಕೇಳಲಿಕ್ಕೆ ತುಂಬ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಒಂದು ರಾಬರ್ಟ್ ಸಿನಿಮಾದಲ್ಲೂ ಕೂಡ ಅಷ್ಟೇ ಒಂದು ಸಾಂಗಲ್ಲಿ ಹನುಮಾನ ಒಂದು ಚಿಕ್ಕದಾಗಿ ಒಂದು ಪೋರ್ಷನ್ ಬಂದು ಹೋಗುತ್ತೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅಂತ ಒಂದು ಸಾಂಗಲ್ಲಿ ಆ ಒಂದು ದರ್ಶನ್ ಸರ್ ಒಂದು ಹನುಮನ ಪಾತ್ರ ಒಂದು ರೀತಿಯಲ್ಲಿ ಬಂದು ಹೋಗ್ತಾರೆ ಸೊ ಅದೇ ರೀತಿಯಲ್ಲಿ ಇವರು ಒಂದು ಚಿಕ್ಕದಾಗಿ ಏನೋ ಇಟ್ಕೊಂಡು ತುಂಬ ಇದು ಮಾಡ್ತಾರೆ ಗೊತ್ತಿಲ್ಲ ಯಾಕಂತಂದರೆ ಇವಾಗ ದ ವಿಲನ್ ವಿಲನ್ ಸಿನ್ಮಾ ಕೂಡ ರಾಮಾಯಣದ ಒಂದು ರಾಮ ರಾವಣ ಅನ್ನೋ ಒಂದು ರೆಫರೆನ್ಸ್ ಇಟ್ಕೊಂಡೇ ಮಾಡಿದ್ದಲ್ಲಿ ಅಲ್ವಾ ಸೊ ಇದು ಕೂಡ ಅದನ್ನ ಇಟ್ಕೊಂಡು ಒಂದು ಕಮರ್ಷಿಯಲ್ ಸಿನ್ಮಾ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ಇದು ಡಿ ಫಿಫ್ಟಿ ನೈನ್ ಸಿನ್ಮಾ ಇದು ಪ್ರೇಮ್ ಮತ್ತು ದರ್ಶನ್ ಸರ್ದು ಜೊತೆಗೆ ಡಿ ಸಿಕ್ಸ್ಟಿ ಸಿನಿಮಾ ಕೂಡ ಒಂದು ಅನ್ಅಫಿಷಿಯಲ್ ಅಂತ ಅನಿಸುತ್ತೆ ಒಬ್ರು ಯಾರೋ ಪ್ರೊಡ್ಯೂಸರ್ ಅವರು ಸೊ ಈ ಈ ಯಾವುದೂ ನೆಕ್ಸ್ಟ್ ಸಿಂಧು ಯಾವುದು ಯಾವುದೋ ಆಗದಾದ್ಮೇಲೆ ಸೊ ನೆಕ್ಸ್ಟ್ ಡೆವಿಲ್ ಆದಮೇಲೆ ತರುಣ್ ಸುದೀರ ಜೊತೆಗೆ ಇನ್ನೊಂದು ಸಿನಿಮಾ ಮಾಡ್ತಾ ಇದೀವಿ ಅಂತ ಹೇಳಿದ್ರು ನಾನೇ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಅಂತ ಕೂಡ ಎಲ್ಲೋ ಟಿ ವಿ ನ್ಯೂಸ್ ಚಾನಲಲ್ಲಿ ನೋಡಿದೆ ನಾನು ಮೇ ಬಿ ಅವರು ಪೊಲಿಟಿಷನ್ ಅಂತ ಅನಿಸುತ್ತೆ ಸೊ ಅದೊಂದು ಸಿನಿಮಾ ಇದೆ ಸೊ ಅದನ್ನು ಕೂಡ ತರುಣ ಸುದೀರವರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂದರೆ ಸಿಂಧೂ ಲಕ್ಷ್ಮಣನು ತರುಣ್ ಸುದೀರ್ನು ಮಾಡ್ತಿದ್ದಾರೆ ಜೊತೆಗೆ ಅದು ನೆಕ್ಸ್ಟ್ ಸಿನಿಮಾ ಕೂಡ ಇನ್ನೊಂದು ತರುಣ್ ಸುದೀರೇ ಮಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ ಯಾಕೋ ದರ್ಶನ್ ಸರ್ಗೆ ಬಿಡೋಣ ಕಾಣಲ್ಲ ತರಡು ಸುದೀರವರು ಸೊ ಬೇರೆಯವ್ರಿಗೂ ಕೂಡ ಸಿನಿಮಾ ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ನೋಡೋಣ ಒಳ್ಳೇದಾಗ್ತದೆ ಅಂದರೆ ಚೆನ್ನಾಗಿ ಸಿನಿಮಾಗಳು ಚೆನ್ನಾಗಿ ಆಗ್ತಾ ಇದಾರೆ ಒಬ್ಬರ ಜೊತೆಗೇ ಅವ್ರ ಜೊತೆ ಕಂಟಿನ್ಯೂ ಮಾಡಿದ್ರಲ್ಲೂ ಏನೂ ತಪ್ಪಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಒಂದು ದರ್ಶನ್ ಸರ್ ಮತ್ತು ಪ್ರೇಮ್ ಅವರ ಮಧ್ಯೆ ಏನು ಸಿನಿಮಾ ಬರ್ತಿದ್ದು ಯಾವ ರೀತಿಯ ಸಿನಿಮಾ ಅಂತ ಅನ್ಸುತ್ತೆ ಮೈದಾಲು ಜನ ಹಿಸ್ಟಾರಿಕಲ್ ಅಥವಾ ಮಾಸ್ ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಸಿನಿಮಾ ಇರುತ್ತೆ ಸೊ ನನ್ನ ಪ್ರಕಾರ ಎಕ್ಸ್ಪೆರಿಮೆಂಟಲ್ ಆ ಥರದ್ದು ಏನು ಮಾಡಲಿಕ್ಕಿಲ್ಲ ಅಂತ ಅನ್ಕೊಂತೀನಿ ಸೊ ನೋಡ್ಬೇಕೇನಾಗುತ್ತೆ ಅಂತ ಸೊ ರೀಸೆಂಟಾಗಿ ಸಂಜಯ್ ದತ್ತವರು ಕೂಡ ಒಂದು ಮೀಟ್ ಮಾಡಿದ್ರು ದರ್ಶನ್ ಸರ್ ಸೊ ಅವರು ಏನಾದರೂ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರ ಇನ್ನೇನು ಸ್ವಲ್ಪ ದಿವಸಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಲೈಕ್ ಮಾಡಿ ಶೇರ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ನಮಸ್ತೆ